ರಂಗಶ್ರೀಗೆ ಅದ್ಭುತವಾದಂತಹ ಹಾಡುಗಳನ್ನ ಕೊಟ್ಟಂತ ಮಾಂತ್ರಿಕ ಸಂಗೀತ ನಿರ್ದೇಶಕ ನಿರ್ದೇಶಕ ಹಿನ್ನೆಲೆ ಗಾಯಕ ವಿ ಹರಿಕೃಷ್ಣ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಸರ್, ನಮಸ್ತೆ, ಹೇಗಿದ್ದೀರಿ? ಸರ್ ಈಗ ವಾಟ್ ಈಸ್ ದ ನ್ಯೂ ನಾರ್ಮಲ್ ಅಂತಾರೆ ಸರ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಏನಿಲ್ಲಮ್ಮ, ಎಲ್ಲಾನು ನಮಗೆಲ್ಲ ಒಂದೇಮ್ಮ. ನಮ್ಗೆ ಯಾವ ನ್ಯೂ ನಾರ್ಮಲ್, ಓಟಿಟಿಸ್ ಎಲ್ಲ ಬೆಳಿತಾರೆ ಆಗಿರ್ಲಿ, ಎಲ್ಲ ಒಂದೇನೆ. ನಮಗೆ ಕೆಲಸ ಒಂದೇ, ಕೆಲಸ ಒಂದೇನೆ, ನಮಗೆ ಯಾವ ವ್ಯತ್ಯಾಸ ಇಲ್ಲ. ಸೂಪರ್, ನೋಡೋನು ಒಂದು ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ, ಬಿಟ್ಟರೆ ನಮಗೆ ಅದೇ ಕೆಲಸ. ಸೂಪರ್ ಸರ್. ಸರ್ ನಿಮ್ಮ ಈ ಒಂದು ಜರ್ನಿಯಲ್ಲಿ ರಿಮಾರ್ಕಬಲ್ ಮೂಮೆಂಟ್ ಅಂದ್ರೆ ಅದು ಯಾವುದಾಗಿರುತ್ತೆ ಸರ್? ರಿಮಾರ್ಕಬಲ್ ಮೂಮೆಂಟ್, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ. ಸೂಪರ್ ಸರ್. ಸರ್ ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೊಸದಾಗಿ ಬರ್ತಿರುವಂತ ಸಂಗೀತ ನಿರ್ದೇಶಕರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲಮ್ಮ, ನಾವು ಹೊಸದಾಗಿ ಬರ್ತಾರೋ ನಿರ್ದೇಶಕರ ಹತ್ರ ಕಲ್ಪಗಳು ಜಾಸ್ತಿ ಇದೆ. ಅವ್ರು ಕಿವಿ ಮಾತು ಹೇಳೋಷ್ಟೆಲ್ಲ ದೊಡ್ಡವ್ರು ನಾನು ಖಂಡಿತ ಅಲ್ಲ. ಹೊಸದಾಗಿ ಬರ್ತಾರೋ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಬರ್ತಾರೋ ಎಲ್ಲ ಹೊಸ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅವ್ರು ನೋಡಿ ಕಲಿಯೋ ತುಂಬ ಇದೆ. ಸೂಪರ್ ಸರ್. ಸರ್ ನೀವೀಗ ದರ್ಶನ್ ಸರ್ ಅವರಿಗೆ ಕ್ರಾಂತಿ ಸಿನಿಮಾದಲ್ಲಿ ಆಕ್ಷನ್ ಕಟ್ ಹೇಳ್ತಾ ಇದ್ದೀರಾ ಸರ್, ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಿನಿಮಾ ರೆಡಿ ಆದ್ಮೇಲೆ ಸರ್ ಏನಾದ್ರೂ ಒಂದು ಗುಟ್ಟು ಬಿಟ್ಕೊಡೋದಾದ್ರೆ ಸರ್ ಕ್ರಾಂತಿ ಸಿನಿಮಾ ಬಗ್ಗೆ? ಗುಟ್ಟಿಲ್ವಲ್ಲಮ್ಮ, ಗುಟ್ಟಿಲ್ಲ, ಏನು ಸಿನಿಮಾ ಮಾಡೋದಲ್ಲ, ಯಾವುದು ಗುಟ್ಟಿಲ್ಲ. ದರ್ಶನ್ ಸರ್ ನಾ ಡಿಫ್ರೆಂಟ್ ಆಗಿ ಏನ್ ನೋಡ್ಬೋದು ಸರ್? ಅದರ ಒಂದು ಹೊಸ ಕಂಟೆಂಟ್ ಜೊತೆಗೆ ದರ್ಶನ್ ಸರ್ನ ಜನ ನೋಡ್ಬೋದು, ಅಭಿಮಾನಿಗಳು ಜನ ನೋಡ್ಬೋದು. ಸೂಪರ್ ಸರ್.